ನಾನ್ ಲಿವಿಂಗ್ ಥಿಂಗ್ ನಲ್ಲಿ ದೇವರು ಏನು ದೇವರ ಪ್ರಕಾರ ಏನು ಬರ್ತದೆ ಲಿವಿಂಗ್ ಥಿಂಗ್, ಲಿವಿಂಗ್ ಥಿಂಗ್ ನಲ್ಲಿ ಮಾತ್ರ ದೇವರು ಇದ್ದಾರೆ. ಅದಕ್ಕೆ ತಂದೆ ತಾಯಿಗೆ ಅಂದ್ಗಳ ನಮಸ್ಕಾರ ಮಾಡಿ ಅವರು ದೇ ಆರ್ ಲಿವಿಂಗ್ ಥಿಂಗ್ಸ್. ಅದ್ರ ದೇವರೆಲ್ಲದನ್ನ ಲಿವಿಂಗ್ ಥಿಂಗ್ ಅಂದ್ರೆ ತಂದೆ ತಾಯಿ ನಮಸ್ಕಾರ ಮಾಡಿದ್ರೆ ದೇವರೆಲ್ಲದ ನನಗಾಯ್ತು, ತಂದೆ ತಾಯಿ ಅವ್ರು ನಮಸ್ಕಾರ ಮಾಡಿದ್ರೆ ಯಾರಿಗೆ ಮಾಡಿದಂಗೆ ದೇವರಿಗೆ ಮಾಡಿ. ಮನೆಯಾಗ ಅಜ್ಜ ಅಮ್ಮ ಅಪ್ಪ ಅವ್ವ ಚಿನ್ನುವ ಕಾಕ ದೊಡ್ಡಪ್ಪ ಇರ್ತಾರಲ್ಲ, ದೇ ಆರ್ ಆಲ್ ಲಿವಿಂಗ್ ಥಿಂಗ್ಸ್. ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಯಾರಿಗೆ ಮಾಡಿದಂಗೆ ಅರ್ಥಾತಿನ ಹಂಗೆ ದೇವರು ಕೂಡ ಲಿವಿಂಗ್ ಥಿಂಗ್ ಹಂಗೆ ಮಾಡ್ತಾರೆ. ನಾನ್ ಲಿವಿಂಗ್ ಥಿಂಗ್ ದೇವರ ಅಸ್ತಿತ್ವ ಇರಲಿಲ್ಲ. ಹಂಗಾರೆ ದೇವರಿಲ್ಲದ ನಂಗೆ ಆತೀಗ ನಮ್ಮ ಲಿವಿಂಗ್ ಥಿಂಗ್ ನಾವೆಲ್ಲ ಲಿವಿಂಗ್ ಥಿಂಗ್ ನೀನು ಲಿವಿಂಗ್ ಥಿಂಗ್ ನೀನು ಲಿವಿಂಗ್ ಥಿಂಗ್ ದೇವರಿಲ್ಲೈತಿ ಹೌದಲ್ಲ. ನಮ್ಮೊಳಗಿರುವಂಥ ದೇವರು ಕಾಣಕ್ಕೆ ಬಸವನವ್ರಿಗೆ ಕೊಟ್ಟರು ಲಿಂಗ ಕೊಟ್ಟರು. ಬಸವನವ್ರ ಲಿಂಗ ಯಾಕೆ ಕೊಟ್ಟರು ಹೇಳಿ, ನಮ್ಮೊಳಗೆ ಒಂದು ದೇವರು ಆ ದೇವ್ರಿಗೆ ಕಾಣಕ್ಕೆ ಬಸವನವ್ರು ಏನು ಕೊಟ್ಟರು ಲಿಂಗ ಹೌದಲ್ಲ. ಆ ಲಿಂಗದ ಮೂಲಕ ಹೆಂಗೆ ದೇವ್ರು ಕಾಣುತ್ತೆ ಅಂದರೆ ಲಿಂಗ ಕೈಯಾಗಿ ಹಿಡ್ಕೋಬೇಕು, ಕೈಯಲಿಂಗ ಹಿಡ್ಕೊಂಡು ಲಿಂಗ ಹಿಂಗೆ ಹಿಡ್ಕೊಂಡು ನಮ್ಮ ಎರಡೂ ಕಣ್ಣಿನ ದೃಷ್ಟಿ ಐತಲ್ಲ, ಎರಡೂ ಕಣ್ಣಿನ ದೃಷ್ಟಿಯನ್ನು ಲಿಂಗದ ಮಧ್ಯದಲ್ಲಿ ಕೇಂದ್ರೀಕರಿಸ್ಬೇಕಿದೆ. ಎರಡೂ ಕಣ್ಣಿನ ದೃಷ್ಟಿಯನ್ನು ಕೇಂದ್ರೀಕರಿಸ್ಬೇಕು. ನೀವು ಗುಂಡಾಡ್ತಿರಲಿ ಗುಂಡಾಡ್ತೀರಿ, ಗುಂಡಾಡೋ ಹೊತ್ತಿನಾಗ ಕಣ್ಣು ಎದುರು ಮ್ಯಾಗ ಇಟ್ಟಿರ್ತೀರಿ, ಯಾವ ಗೋಲಿ ಅಲ್ಲಿ ಎದುರುಗಡೆ ಇರ್ತೈತಲ್ಲ ಪೂರ್ತಿ ಎರಡೂ ಕಣ್ಣಿನ ದೃಷ್ಟಿ ಆ ಗೋಲಿ ಮ್ಯಾಗ ಇಟ್ಟಿರಂಗಿಲ್ಲ, ಇಲ್ಲಿ ಕೈ ಮ್ಯಾಗ ಇಟ್ಟಿರ್ತೀವಿ ನಾನು ಇಲ್ಲ ಕಣ್ಣು ಮ್ಯಾಗ ಅಲ್ಲಿ ಇಟ್ಟಿರ್ತೀವಿ. ಅಲ್ಲಿ ಇಟ್ಟರೆ ಕೈ ಕರೆಕ್ಟ್ ಅಲ್ಲಿ ಹೋಗಿ ಎಲ್ಲಿ ಕಣ್ಣು ಇರೋದು ನೋಡು ಅಲ್ಲಿ ಗುರಿ ಬಿಡುತ್ತೆ ಹೌದಲ್ಲ. ಅದಕ್ಕೆ ನಮ್ಮ ಎರಡೂ ಕಣ್ಣನ್ನು ಎದುರು ಮ್ಯಾಗ ಇಟ್ಟಿರ್ತೀವಿ, ಲಿಂಗದ ಮ್ಯಾಗ ಇಟ್ಟಿರ್ತೀವಿ ಎರಡೂ ಕಣ್ಣನ್ನು. ಕಣ್ಣು ಹಂಗೆ ನಮ್ಮ ತದೇಕ ಚಿತ್ರದಿಂದ ಲಿಂಗವನ್ನು ನಿರೀಕ್ಷಣೆ ಮಾಡಿದ ಎರಡು ಕಣ್ಣಿನ ದೃಷ್ಟಿ ಲಿಂಗದ ಮೇಲೆ ಇಟ್ಟಿದಂತಂದ್ರೆ ಅಲ್ಲಿ ಏನಾಗತ್ತೆ ಮನಸ್ಸು ಏಕಾಗ್ರತೆ ಆಗುತ್ತೆ. ಮನಸ್ಸು ಏನಾಗತ್ತೆ ಏಕಾಗ್ರತೆ ಅಂದ್ರೆ ಮನಸ್ಸಿನಾಗ ಒಟ್ಟ ಚಂಚಲ ಇರಂಗಿಲ್ಲ, ಒಟ್ಟ ಚಂಚಲ ಇರಂಗಿಲ್ಲ. ಚಂಚಲ ಇತ್ತಂದ್ರೆ ಮನಸ್ಸು ಹರಡ್ಕೊಂಡು ಬಿಡುತ್ತೆ, ಅದಕ್ಕೆ ಚಂಚಲ ಆಗಲಾರದಂಗೆ ಅದು ಮನಸ್ಸು ಏನಾಗತ್ತೆ ಏಕಾಗ್ರತೆ ಒಂದು ಪಾಯಿಂಟ್ ನಿಂತು ಬರುತ್ತೆ ಮನಸ್ಸು. ಯಾವಾಗ ಮನಸ್ಸು ಏಕಾಗ್ರತೆ ಆಗತ್ತೆ ನೋಡು ಆ ಸಮಯದಲ್ಲಿ ಅಲ್ಲಿ ಅರಿವುದೇ ಆಗುತ್ತೆ. ಅರಿವಂದ್ರೇನು ಅವೇರ್ನೆಸ್ ತಿಳುವಳಿಕೆ, ಏನು ತಿಳುವಳಿಕೆ ಉದಯ ಆ ತಿಳುವಳಿಕೆ ಏನು ಉದಯ ಆಗತ್ತೆ ನೋಡ ಆ ತಿಳುವಳಿಕೆ ಆ ಅರಿವಿಗೆ ಏನಂತಾರ ಗುರು ಅಂತ ಕರೀತಾರೆ. ಅರಿವೇ ಅರಿವಂದ್ರೇನು ಬೆಳಕು ಕನ್ನಡ ಈ ಕನ್ನಡ ಕನ್ನಡ ನಮ್ಮ ಮುಖ ತೋರಿಸ್ತೀವಿ ಅವನ್ನ ಆ ಕನ್ನಡ ಏನು ಕಾಣತೈತಿ ನಮ್ಮ ಕನ್ನಡ ಇಲ್ಲೇನೈತಿ 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 ಎಲ್ಲ ಕಾಣತೈತಿ ನಮ್ಮ. ಅವಾಗ ಅದನ್ನು ಕಣ್ಣು ತಂದ್ರೆ ನಾವು ಸುಮ್ಮನೆ ಇರ್ತೇನೆ ಹಿಂಗೆಲ್ಲ ಒರೆಸ್ಕೊಂತೆ ಕ್ಲೀನ್ ಮಾಡ್ತೇವೆ ಹಂಗೆ. ಅರಿವು ನಮಗೆ ಉದಯ ಆಯ್ತಂದ್ರೆ ನಂದು ಒಳಗಿದ್ದೆಲ್ಲ ಗೊತ್ತಾಗತ್ತೆ, ನಂದು ಗೊತ್ತಾಗತ್ತೆ, ಎದುರುಗಡೆ ಇದ್ದವ್ರಿಗೆ ಗೊತ್ತಾಗತ್ತೆ, ಕನ್ನಡಾಗ ನಮ್ಗೆ ಅಟ ಗೊತ್ತಾಗತ್ತೆ. ಈ ಅರಿವು ಉದಯ ಆತಂದ್ರೆ ಅರಿವು ಉದಯ ಆತಂದ್ರೆ ನಂದು ಗೊತ್ತಾಗತ್ತೆ, ಇನ್ನೊಬ್ರಿಗೆಲ್ಲ ಗೊತ್ತಾಗತ್ತೆ ಒಳಗೆ ಏನಿತ್ತು, ಇನ್ನೊಬ್ಬರ ಮನಸ್ಸಿನಾಗ ಏನಂದು ಗೊತ್ತಾಗತ್ತೆ, ನನ್ನ ಮನಸ್ಸಿನಾಗ ಏನಂದು ಗೊತ್ತಾಗತ್ತೆ ಹಂಗೆ ಕನ್ನಡ ಇದ್ದಂಗೆ. ಅವಾಗ ಮನುಷ್ಯ ಏನಕ್ಕನ ಅರಿವುಳ್ಳ ತಿಳುವಳಿಕೆ ಇಸ್ತಾರೆ. ತಿಳುವಳಿಕೆ ಅಂದರೆ ಏನು ಗೊತ್ತಾಗ್ತದೆ, ಸಿಂಪಲ್ ಉದಾಹರಣೆ ಕೊಡ್ತೀನಿ. ಈಗ ಮನೆಯಾಗ ಒಬ್ಬ ಮಗ ಇರ್ತ, ಆ ಮಗ ಏನು ಮಾಡ್ತಾನೆ ಅಂದ್ರೆ ದರ ಮನೆ ಹೋಗ್ತಾನ ಸಾಲು ಬಿಡ್ತಾನೆ ಬಿಟ್ಟು ಮಾಡಿಸ್ಬೇಕನ, ಅಲ್ಲಿ ಮಮ್ಮಿ ರೊಟ್ಟಿ ಇಟ್ಟಿರ್ತಾಳೆ ಮೊಸರು ಇಟ್ಟಿರ್ತಾಳೆ ಚಟ್ನಿ ಇಟ್ಟಾಳೆ ದರ ಹೋಗಿ ಪೂರ್ತಿ ಮೊಸರು ಹಾಕೊಂಡ್ಬಿಡ್ತಾನೆ, ಮೊಸರು ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ರೊಟ್ಟಿ ತಿಂದು ಹೊರಗೆ ಬಂದು ಮಮ್ಮಿ ಏನಂತಾರೆ ಈ ನಿಮ್ಮ ತಮ್ಮ ಕಟ್ಟಿಡ್ಬೇಕೇನು ಅಂತಾರೆ. ನನಗೆ ಗೊತ್ತಿಲ್ಲ ಏನಾರು ಮಾಡ್ಕೋ, ದಿನಾನು ಯಾರಿಗೂ ಇಡಲಾರ್ದನ್ನ ತಾನು ಅಷ್ಟು ತಿಂದು ಹೋಗ್ಬೋದು. ಅವಾಗ ತಾಯಿ ಏನಂತಾನೆ ಏನಾದ್ರು ಗೇಡಿ ಐತಿ ಏನು ಬುದ್ಧಿನೇ ಇಲ್ಲ ಅದಕ್ಕೆ ಅವರು ನನಗಿಲ್ಲ ಅದಕ್ಕೆ ಹಿಂದೆ ಬೇಕನ್ನಂಗಿಲ್ಲ ಮುಂದೆ ಬೇಕನ್ನಂಗಿಲ್ಲ ಯಾರು ಇದ್ದಿದ್ದೆಲ್ಲ ತಾನ ತಿಂದು ಹೋಗ್ಬೇಕು ಭಾಳ ಅವ್ರು ಗೇಡಿ ಐತು ಏನು ಅವ್ರನ್ನ ಇಲ್ಲ ಅದಕ್ಕೆ ಹಿಂದೆ ಹಿಂದೆರಬೇಕು ಮುಂದೆರಬೇಕು ಅನ್ನೋದು ತಿಳುವಳಿಕೆನೇ ಇಲ್ಲಿ ನೋಡೋಕ್ಕ ಹೌದಲ್ಲ. ಅದೇ ಇದು ತಿಳುವಳಿಕೆ ಇಲ್ಲದ್ದು ತಿಳುವಳಿಕೆ ಇತ್ತಂದರೆ ಅದು ಅವಾಗ ಮೊಸರು ಇಟ್ಟಿರ್ತಾನೆ ಮಮ್ಮಿ ಮಾತ್ರ ತಮ್ಮ ಉಂಡಾನಿಲ್ಲ ಅಪ್ಪ ಉಂಡಾನಿಲ್ಲ ಮಮ್ಮಿ ನೀ ಉಂಡಿಲ್ಲ ಅವ್ರು ಉಂಡಾರಿಲ್ಲ ಇವ್ರು ಉಂಡಾರಿಲ್ಲ ಎಲ್ಲರೂ ಉಂಡ ಉಂಡಾಗ ನೀರು ಅಕಸ್ಮಾತ್ ಅವ್ರು ಉಂಡಿಲ್ಲ ಇವ್ರು ಉಂಡಿಲ್ಲ ಓ ನೀರು ಯಾಕಂದ್ರೆ ಹಿಂದೆ ಉಂಡಿ ಹಿಂದೆ ಅವ್ರು ಉಂಡಿ ಇವ್ರು ಉಂಡಿ ಇದಕ್ಕೇನಂದ್ರೆ ತಿಳುವಳಿಕೆ ಅಂತ ತಿಳುವಳಿಕೆ ಅಂದ್ರೆ ಏನು ಅನ್ನೋದನ್ನು ಹೇಳಿದೆ. ಹಿಂಗೆ ಎಲ್ಲದ್ರ ಬಗ್ಗೆ ತಿಳುವಳಿಕೆ ಉಂಟಾಗತ್ತೆ, ಮನಸ್ಸಿನಾಗ ಯಾರಿಗೆ ಮಾತಾಡಿದ್ರೆ ನೋವು ಆಗತ್ತೆ ಅನ್ನೋ ಅಂತ ತಿಳುವಳಿಕೆ ಆಗತ್ತೆ. ನನಗೆ ತಿಳುವಳಿಕೆ ಇರಲಿಲ್ಲ ಅಂದ್ರೆ ಅರಿವಿರಲಿಲ್ಲ ಅಂದ್ರೆ ಯಾರಿಗೇನು ಬೇಕಾದ ಮಾತಾಡ್ಬಿಡು
ನಾನು ನೋವು ಆಗತ್ತೆ ಅನ್ನೋದು ಅವ್ರು ಬರೋಂಗಿಲ್ಲ. ಹಿಂಗೆ ಅವರು ಅವರು ಅವ್ರಿಗೆ ಬಂತಂದ್ರೆ ಏನಾಗತ್ತೆ ಅಂದ್ರೆ ಇನ್ನೊಬ್ಬರಿಗೆ ಮಾತಾಡಬಾರ್ದಪ್ಪ ಅನ್ನೋ ಮಾತುಗಳಿಗೆ ಮನಸ್ಸಿಗೆ ನೋವು ಆಗತ್ತೆ. ಹಿಂಗೆ ತಿಳಿತಿಲ್ಲ ಅದಕ್ಕೆ ಅರಿವು ಹಂಗೆ ನಂದು ಗೊತ್ತಾಗತ್ತೆ ಮಂದಿದ್ದು ಗೊತ್ತು. ನಾನು ಕೆಟ್ಟ ಕೆಟ್ಟ ಕೆಟ್ಕೊಂಡು ವಿಚಾರ ಮಾಡ್ತಿರ್ತೀನಿ ಮನಸ್ಸಿಗೆ. ಅವಾಗ ಹಿಂಗೆ ವಿಚಾರ ಮಾಡಬಾರ್ದು ಅವ್ರು ಇರೋಂಗಿಲ್ಲ ನಮಗೆ. ಸುಮ್ಮನೆ ಕೆಟ್ಟದ್ದು ಕೆಟ್ಟದ್ದು ವಿಚಾರ ಮಾಡೋದು ಅದರಂಗೆ ಕೆಟ್ಟದ್ದು ಮಾತಾಡೋದು ಅವರು ಇದ್ದ ಅವರು ಬಂತಂದರೆ ಕೆಟ್ಟದ್ದು ವಿಚಾರ ಬಂತಂದರೆ ಚೇಚಿಗಿಂತ ಕೆಟ್ಟ ವಿಚಾರ ಮಾಡಬಾರ್ದು, ಭಾಳ ಕೆಟ್ಟ ವಿಚಾರ ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು, ಕೆಟ್ಟ ವಿಚಾರ ಮಾಡಬಾರ್ದು ಅಂತ ಅವರು ಬಂದರು. ಅದಕ್ಕೆ ಅರಿವು ಅಂತ ಯಾವಾಗ ಅವನು ಕೆಟ್ಟದ್ದನ್ನು ವಿಚಾರ ಬಿಟ್ಕೊಂತ ಹೋಗ್ತಾನೆ, ಒಳ್ಳೆಯದನ್ನೇ ಯಾವ ವಿಚಾರ ಮಾಡ್ತಾನೆ ಅವಾಗ ಒಳ್ಳೆಯ ಕೆಲಸ ಮಾಡಿ. ಹೆಂಗೆ ಕೆಟ್ಟ ವಿಚಾರ ಇದ್ದು ಅಂದರೆ ಕೆಟ್ಟ ಕೆಲಸ ಇದ್ದೆ, ಒಳ್ಳೆಯ ವಿಚಾರ ಇತ್ತು ಅಂದರೆ ಒಳ್ಳೆಯ ವಿಚಾರ ಇದೆ. ಅದಕ್ಕೆ ಅರಿವು ಅಂತ ಕೇಳ್ತಾರೆ. ಅದು ಯಾವ ಕೆಟ್ಟ ಯಾವ ಚಲೋ ಅನ್ನೋದ್ರ ಬಗ್ಗೆ ತಿಳುವಳಿಕೆ. ಈಗ ನೋಡ, ಈಗ ನಾವು ಕರೆದು ತಿಂತಾರೆ ಜನರು, ಅವ್ರು ಕರೆದು ತಿಂದು ಅದು ಸರಿಯಾಗಿ ಏನೇನು ಮಾಡ್ತಾರೆ, ಅವಾಗ ಕರೆದದ್ದು ಒಳ್ಳೇದಲ್ಲ ಅನ್ನೋದು ಅರಿವು ಮೂಡಬೇಕು. ಕಳೆದು ಒಳ್ಳೆ ಅಲ್ಲ ಅಂದರೆ ಮುಂದಿಟ್ಟು ತಿನ್ನಂಗಿಲ್ಲ. ಅದು ಒಳ್ಳೇದು ಅಲ್ಲ ಕೆಟ್ಟದ್ದಲ್ಲ ಕೆಟ್ಟದ್ದದು ಅನ್ನೋಂಥ ಅವರು ಬರಲಿಲ್ಲ ಅಂದರೆ ನಿಜಕ್ಕೆ ತಿಳ್ಕೊಂತ ಹೋಗುತ್ತೆ. ಮುಂದೆ ಒಂದು ದಿವಸ ಜಡ್ಡು ಬಂದರೆ ಸಾಯ್ತು. ಯಾಕೆ ಅವನಿಗೇನಿಲ್ಲ, ಅವರು ಇಲ್ಲ ಇದು ಇದು ಕೆಟ್ಟದ್ದಂತ ಅವ್ರಿಗೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೇದು ಅನ್ನೋದು ತಿಳುವಳಿಕೆ ಬೇಕು. ಈ ತಿಳುವಳಿಕೆ ಬರೋದಕ್ಕಾಗಿನೇ ಮನಸ್ಸು ಏಕಾಗ್ರತೆ ಬರುತ್ತೆ ಹೇಳ್ತೀನಿ. ಅವಾಗ ಮನಸ್ಸು ಏಕಾಗ್ರತೆ ಅಂದರೆ ಯಾವುದು ಒಳ್ಳೇದು ಯಾವುದು ಕೆಟ್ಟ ತಿಳುವಳಿಕೆ ಬಂದ್ಬಿಡುತ್ತೆ. ಯಾವಾಗ ಕೆಟ್ಟದ್ದು ಬಿಡ್ತಾನೆ ಒಳ್ಳೇದು ಹಿಡ್ಕೊಳ್ತಾನೆ ಒಳ್ಳೇದನ್ನು ಮಾಡ್ತಾನೆ, ಅವಾಗ ಮನುಷ್ಯನ ವ್ಯಕ್ತಿತ್ವ ಬೆಳಕು ಅಂತ ಹೋಗ್ತೈತಿ ಹೇಳ್ತಲ್ಪ. ಹಿಂಗೆ ಇದು ಲಿಂಗದ ಮೂಲಕ ಮಾತ್ರ ಶಾಂತಿ ಇತ್ತು, ಮತ್ತು ಏಕಾಗ್ರತೆ ಮಾಡೋದು ಲಿಂಗದ ಮೂಲಕ ಮಾತ್ರ ಶಾಂತಿ, ಇಷ್ಟು ಲಿಂಗದ ಮೂಲಕ ಮಾತ್ರ ಶಾಂತಿ. ಮತ್ತೆಲ್ಲರೂ ಮೂರ್ತಿ ಇಟ್ಕೊಂಡು ಬೆಳ್ಳಿ ಬಂಗಾರ ಕಂಚು ಹಿತ್ತಾಳೆ ಮೂರ್ತಿ ಇಟ್ಕೊಂಡು ಏಕಾಗ್ರತೆ ಮಾಡ್ತೀನಿ ಅಂದರೆ ಆಗಂಗಿಲ್ಲ. ಅದಕ್ಕಾಗಿ ಬಸವಂದರು ಏನಂತಾರೆ, ಇಷ್ಟಲಿಂಗ ಅಷ್ಟೇ ಪೂಜೆ ಮಾಡಿರಿ, ಇಷ್ಟಲಿಂಗ ಅಷ್ಟೇ ಏಕಾಗ್ರತೆ ಮಾಡಿರಿ, ಬೇರೆ ದೇವ್ರನ್ನ ಇಟ್ಕೊಂಡು ಮಾಡಬೇಡ್ರಿ. ಯಾಕಂದರೆ ಅಲ್ಲಿ ಏಕಾಗ್ರತೆ ಮಾಡೋಕ್ಕಾಗಂಗಿಲ್ಲ, ಏಕಾಗ್ರತೆ ಮಾಡೋಕ್ಕಾಗಂಗಿಲ್ಲ, ಇಲ್ಲಷ್ಟೇ ಏಕಾಗ್ರತೆ ಮಾಡೋಕ್ಕಾಗತ್ತೆ, ಅದಕ್ಕೆ ಇಲ್ಲಿ ಏಕಾಗ್ರತೆ ಮಾಡಿರಿ ಅಂತ ಬಸವಂದರು ಹೇಳ್ತಾರೆ. ಹೌದಲ್ಲ, ಅದಕ್ಕೆ ಮೂರ್ತಿ ಪೂಜೆ ಮಾಡಬೇಕಪ್ಪ, ಅಲ್ಲಿ ಏಕಾಗ್ರತೆ ಮಾಡೋಕ್ಕಾಗಂಗಿಲ್ಲ. ಯಾರಿಗೆ ಲಿಂಗ್ ಇಲ್ಲ ಅವ್ರು ಮಾಡಲಿ, ಲಿಂಗ್ ಇದ್ದವರಿಗೆ ಏಕಾಗ್ರತೆ ಮಾಡೋಕ್ಕೊಂದು ಅವಕಾಶ ಐತಿ ಅಂದರೆ ಅದಕ್ಕೆ ಅರಿವು ಮೂಡ್ತೈತಿ. ಯಾರಿಗೆ ಲಿಂಗ್ ಇಲ್ಲ ಅವರೆಲ್ಲ ಅವ್ರವ್ರ ಧರ್ಮ ಪ್ರಕಾರ ಹೆಂಗೆ ಮೂರ್ತಿ ಪೂಜೆ ಮಾಡಲಿ, ಯಾರು ಬೇಡ ಅಂತ. ಲಿಂಗ್ ಇದ್ದವ್ರು ಮಾತ್ರ ಅದನ್ನು ಬೇಡ, ಅದನ್ನು ಮಾಡಿದ್ರೆ ಏಕಾಗ್ರತೆ ಆಗಂಗಿಲ್ಲ, ಇದನ್ನು ಮಾಡಿದ್ರೆ ಏಕಾಗ್ರತೆ ಆಗುತ್ತೆ, ಇದನ್ನು ಅರಿವು ಉಂಟಾಗುತ್ತೆ ಅಂತ ಹೇಳ್ತಾರೆ. ತಿಳಿತಿಲ್ಲ ಬೇಕು, ಅದಕ್ಕಾಗಿ ನಾವು ಲಿಂಗ ಮೂಲಕ ಪೂಜೆ ಅಷ್ಟೇ ಮಾಡಬೇಕು. ಅರ್ಥ ಆಗಲ್ಲ, ಲಿಂಗ ತಿಳಿಬಾ ಕೊಳ್ಳಾಗ ಇರಬೇಕು. ಯಾವ ಇವರಿಗೆ ಇದು